ಹಿಟ್ಟು ಒಗೆರ್ರಿ ಮಾಡಿ ನೀವೇನು ಮಾಡ್ತೀರಿ, 49,116 ಕೋಟಿ ರೂಪಾಯಿನ ಕಾಮಗಾರಿಗಳಿಗೆ ಸೀಲ್ ಹೊಡೆದು ಟೆಂಡರ್ ಕರೆದು ಕಟ್ಟಿ ಅಲ್ಲಿಟ್ಟು ಹೋಗಿರೆ. ಒಟ್ಟು 2,52,000 2022-23 ಅಂತ್ಯಕ್ಕೆ 2,50,055,102 ಕೋಟಿ ಅವನು ಕಾಮಗಾರಿಗಳನ್ನು ಮುಂಜೂರಾತಿ ಎಲ್ಲ ಇಲಾಖೆಯಿಂದ ಮುಂಜೂರು ಮಾಡಿಬಿಟ್ಟು ಅಲ್ಲಿಟ್ಟು ಹೋಗ್ಯಾರೆ. ಆದರೆ ದುಡ್ಡು ಎಷ್ಟು ಇಟ್ಟಿದ್ರು ಗೊತ್ತರ, ಇವರೊಂದು ಪುರಸ್ಕೃತ ಬಜೆಟ್ ಮಂಡಿಸಿದ್ರಲ್ಲ ಬೊಮ್ಮಾಯಿಯವ್ರಾಗ, ಕೇವಲ 61,000 ಕೋಟಿ ಇಟ್ಟು. ನಮ್ಮ ಫೈನಾನ್ಸ್ನವ್ರು ಹೆಂಗೆ ಒಪ್ಕೊಂಡ್ರೆ ನನಗೆ ಗೊತ್ತಿಲ್ಲ, ಫೈನಾನ್ಸ್ನವ್ರು ಏನು ಬರೆದಾರೋ ನನಗೆ ಗೊತ್ತಿಲ್ಲ. 61 ಕೋಟಿ ಬಜೆಟ್ನಲ್ಲಿ ಪ್ರಾವಿಷನ್ ಮಾಡ್ತಾರೆ, 61 ಕೋಟಿನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 2,55,000 ಕೋಟಿ ರೂಪಾಯಿನ ಕಾಮಗಾರಿಗಳನ್ನು ಮಂಜೂರು ಮಾಡಿ ಟೆಂಡರ್ ಕರೆದು ಸೀಲ್ ಹೊತ್ತಿ ಹೋಗಿದ್ದೀರಲ್ಲ, ಇನ್ನು 5 ವರ್ಷ ನೀವು ಯಾರು 6 ವರ್ಷ ಎಮ್ ಎಲ್ ಎಗಳು 5 ವರ್ಷ 1 ರೂಪಾಯಿನ ಕಾಮಗಾರಿನ ಮಂಜೂರು ಮಾಡಿಸ್ಕೊಳಕ್ಕಾಗತ್ತಾ? ಹೆಂಗೆ ಮಾಡ್ತೀರಿ, ಎಲ್ಲಿಂದ ತತ್ತಿರಿ ದುಡ್ಡ, ಯಾರು ಕೊಡೋರು, ಯಾರು ಹೊರಬೇಕಿದ್ರೆ ಹೊಣೆಗಾರಕ್ಕೆನ ಕೆಲಸ ಆಗಕ್ಕಿಲ್ಲ ಅಂದ್ರೆ ನಾವೀಗೇನು ಹೇಳಬೇಕು? BJP ಸರ್ಕಾರದವರು ಆಗಲೇ 5 ವರ್ಷಕ್ಕಾಗುವಷ್ಟು ಕಾಮಗಾರಿಗಳನ್ನ ಶೀಲ್ ಹೊಡೆದು ಹೋಗ್ಯಾರಪ್ಪ. ಇದ್ರ ಬಗ್ಗೆ ನಾವು ಚಕಾರ ಎತ್ತಿದ್ರೆ ಎಲ್ಲೋ ಒಂದು ಕಡೆ ನೀವು ಯಾಕೆ ಹೋಗಿದ್ರಿ ಎಮ್ ಎಲ್ ಎಗಳಾಗಿ ಅಂತ ನಮ್ಮನ್ನ ಬೈಯಲ್ವಾ? ನಮ್ಗೆ ಅವು ಗೊತ್ತಿಲ್ಲಪ್ಪ, BJP ಅವ್ರು ಇಟ್ಟಿರೋ, ನೀವು ಇಟ್ಟಿದ್ದೀರೋ, ಯಾರು ಇಟ್ಟಿದ್ದೀರೋ? ಸಿದ್ದರಾಮಯ್ಯ ಅಂತ ಕೋಯ್ ಸಂಧಿ ಪೀಡಿಸಿದ್ರೆ ಅದೇ ಅಧಿಕಾರಿ ನಮ್ಮ ಫೈನಾನ್ಸ್ನವ್ರು ಹೇಳ್ತಾರೆ, ಕೇಳಿದ್ರೆ ಹೆಂಗೆ ಸರ್ ಇದು ಮಾಡಿರಿ ಅಂದರೆ, ನಾವು ನೋಟ್ ಕಳ್ಸೋದು ಕಳಿಸ್ತೇವೆ, ನಮ್ಮ ಹತ್ರ ದುಡ್ಡಿಲ್ಲ ಮಂಜೂರು ಮಾಡಬೇಡಿಂದ ಕ್ಯಾಬಿನೆಟ್ಟಲ್ಲಿ ಒಡೆದಾಕಿರೋ, ಕ್ಯಾಬಿನೆಟ್ನಲ್ಲಿ ಕೇಳ್ದಲ್ಲ ಕ್ಯಾಬಿನೆಟ್ನಲ್ಲಿ ಮಂಜೂರಾತಿ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ನಲ್ಲಿ ಮಂಜೂರಾತಿ ಕೊಟ್ಟಿದ್ದಾರೆ, ನಾವೇನು ಮಾಡೋಣ? ಕ್ಯಾಬಿನೆಟ್ನಲ್ಲಿ ಮಂಜೂರಾತಿ ಆಗಿದೆ. ಯಾರಿದು ಕೋಣಗಾರರು, ಏನು ಫೈನಾನ್ಸಿಯಲ್ ಡಿಸಿಪ್ಲಿನ್ ಇದೆ? ಫೈನಾನ್ಸಿಯಲ್ ಇನ್ಡಿಸಿಪ್ಲಿನ್ ಇದೆ ಇವತ್ತು, ಅರ್ಥ ಮಾಡ್ಕೋಬೇಕು ನೀವು. ಫೈನಾನ್ಸಿನ ಬದ್ಧತೆ ಇದೆಯಾ? ಇವರ ರೆವಿನ್ಯೂ ಆದಾಯದಲ್ಲಿ 2,50,000 ಕೋಟಿನ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ಸಂಬಳ ಸಾರಿಗೆ ವಗೈರಿಗೆ ಹೋಗುತ್ತೆ. ನಿಮ್ಮ 76,000 ಕೋಟಿ ಸಾಲ ಏನು ತಗೋತೀರಿ? ಆ ಸಾಲದಲ್ಲಿ ಮಾತ್ರ ಈ 2,55,000 ಕೋಟಿ ಕಾಮಗಾರಿಗಳನ್ನು ನೀವು ಫುಲ್ಫಿಲ್ ಮಾಡಬೇಕಲ್ಲ, ಹೆಂಗೆ ಮಾಡ್ತೀರಿ? ಇವತ್ತು ಇರಬೇಕಾಯ್ತು, ಅವ್ರನ್ನ ಕೇಳಬೇಕಾಯ್ತು. ನಾವು ಮಾಡಿ ಹೋಗಿ ಇಟ್ಟಿದ್ದೀರಲ್ಲಪ್ಪ, ಮಾತಾಡಿಕೊಡಿಸ್ತಿದ್ದಿಲ್ಲ ಅವರು. ಈಗ ಏನು ಮಾಡಬೇಕಾಯ್ತು ಅಂತಕ್ಕಂಥದ್ದನ್ನು ಹೇಳಬೇಕಾಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಸಾಲದ ಬಗ್ಗೆ ಯೋಚನೆ ಮಾಡೋದಾದರೆ 2017-18 ಈ ರಾಜ್ಯದಲ್ಲಿ ಇದ್ದಂಥ ಸಾಲ 2,45,700 ಕೋಟಿ ಇತ್ತು. ಕೇವಲ 3-4 ವರ್ಷದ ಅವಧಿನಲ್ಲಿ 5,16,000 ಕೋಟಿ ಅಂದರೆ 1x ಸಾಲನ ಮಾಡಿಟ್ಟೋಗ್ಯಾರೆ. ಸಾಲದ ಮ್ಯಾಗಳ ಬಡ್ಡಿ 9.5 ಇತ್ತು, ಅಂದ್ರೆ ಒಂದು 29,000 ಕೋಟಿ ಹೋಗೋದು. ಈಗ ಎಷ್ಟು ಹೋಗ್ತಾ ಇದ್ ಗೊತ್ತರ? 15.6 ಬಡ್ಡಿಗೆ. ನೀವು ಮಾಡಿರೋ ಸಾಲಕ್ಕೆ 15.6 ಬಡ್ಡಿ ಹೋಗುತ್ತೆ ಅಂದರೆ ಬರೀ ಬಡ್ಡಿಗೆ 32-38,000 ಕೋಟಿ ಹೋಯ್ತು. ಎಲ್ಲಿಂದ ನೀವು ಅಭಿವೃದ್ಧಿ ಮಾಡ್ತೀರಿ ಸ್ವಾಮಿ? ಯಾತ ಇದೆ ಅಭಿವೃದ್ಧಿ? ಇದ್ರ ಹೊಣೆಗಾರಿಕೆ ಯಾರು ಹೊರಿಸ್ತೀರಿ? ನೀವು ಒತ್ಕೋತೀರಾ? ಕಾಂಗ್ರೆಸ್ ಸರ್ಕಾರ ಒತ್ಕೊಳ ಕಡಿಯಿದೆಯಾ? ಯಾಕೆ ಒತ್ಕೋಬೇಕು ನಾವು? ಅವ್ರು 4 ವರ್ಷದಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಅವ್ರು ಮಾಡಿರತಕ್ಕಂಥದ್ದು ಇದೆಲ್ಲ, ಅದ್ರ ಭಾರನ ಅವ್ರಿಗೆ ಹೊರಿಸ್ಬೇಕಾ ಬೇಡ? ಈ ಇದು ಮಾಡಿದ್ರು ಅಂತಲೇ ತಜ್ಞರು ಅವರು ಇವರು ಬುದ್ಧಿವಂತರು ಎಲ್ಲ ಕಾಂಗ್ರೆಸ್ ಕಡೆ ಓಟ್ ಹಾಕಿದ್ದು,
ಇವರು ಆರ್ಥಿಕವಾಗಿ ದಿವಾಳಿಯಾಗಿದ್ದಾರೆ, ಇವರಿಗೆ ಆರ್ಥಿಕ ಶಿಸ್ತಿಲ್ಲ, ಆರ್ಥಿಕ ನೀತಿ ಇಲ್ಲ, ಆರ್ಥಿಕ ಬದ್ಧತೆ ಇಲ್ಲ, ಇಂಥವ್ರನ್ನ ಮತ್ತೆ ಈ ರಾಜ್ಯಕ್ಕೆ ಕೂರಿಸಿದ್ರೆ ಇವರು ಮತ್ತೆ ಈ ದೇಶನ ಹಾಳು ಮಾಡ್ತಾರೆ, ಈ ರಾಜ್ಯನ ಹಾಳು ಮಾಡ್ತಾರೆ ಅಂತ ಹೇಳಿ ಈ ಸರಿ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಗೌಡ್ರ ಇನ್ನು ಎಷ್ಟೊತ್ತು ಬೇಕು? ನಾನು ಎಷ್ಟು ಹೋಗ್ಬಿಡ್ತೀನಿ ಅಷ್ಟೇ. ಹೋಗ್ರಿ ರೀ, ಇಂಥ ಭಾಷಣ ಮಾಡುವಾಗ ನೀವು ಎಷ್ಟು ನಿಮಿಷ ಇದು ಬರೀ ಹದಿನೈದು ನಿಮಿಷ ಕೊಟ್ಕೊಂಡು ಬರೀ ಅಸೆಂಬ್ಲಿನ ಹಾಳು ಮಾಡಿ ಹಾಕಿ. ಆಯ್ತು, ಇನ್ನೊಂದು ಎಷ್ಟೊತ್ತು ಮಾತಾಡ್ತೀನಿ ನಿಮಗೆ? ಎಂತಾದ್ರೆ ಇದು ಎಷ್ಟೊತ್ತು? 2 ನಿಮಿಷ, 1 ನಿಮಿಷ, ಯಾವ ಏನಕ್ರಿ ಕೊಡ್ತೀರಿ? ಅಲ್ಲ, ಇನ್ನು ಉಳಿದವರಿಗೂ ಕೊಡ್ಬೇಕು. ಏ, ಕೊಟ್ಕೋಬೋಗ್ರಿ. ಇನ್ನು ಎಷ್ಟೊತ್ತು ಮಾತಾಡ್ತೀರಿ ಹೇಳ್ರಿ, ಎಷ್ಟೊತ್ತು ಮಾತಾಡ್ತೀರಿ? ಸ್ವಲ್ಪ ಗಣತೆ ಗೌರವ ಬೇಕು. ಅಲ್ಲ, ಎಷ್ಟೊತ್ತು ಮಾತಾಡ್ತೀರಿ? ಕೂತ್ಕೊಳಕ್ಕೆ ಎಂತೆಂಥದ್ದು ಹಳ್ಟವಡಿಯರಿಗೆಲ್ಲ 1 ಗಂಟೆ 2 ಗಂಟೆ ಕೊಡ್ಕೊಂಡು ಕೂತ್ಕೋತೀರಾ? ಇನ್ನು ಎಷ್ಟು ಇಡೀ ರಾಜ್ಯದ ಇತಿಹಾಸ ಹೇಳ್ತಾ ಇದ್ರೆ ಎಂತ ನಾವು ಇನ್ನು 8 ನಿಮಿಷ ಮಾತಾಡ್ತೀರಿ? ಬಾಯಿ ಮುಚ್ಚಿಸ್ತೀನಿ, ಕೊಡ್ರಿ ನನಗೆ, ಕೊಡ್ರಿ ಕೊಡ್ರಿ ಅಂತ ಹೇಳಿ ಅವತ್ತಿಂದ ಕೇಳ್ದೆ. ಕೊಡದ ಕೇಳ್ತಾರೆ ಸ್ವೀಕಾರ ರೂಢಿ ಬಿಡಿ ಸರ್, ಯಾಕೆ ಕೋಪ ಮಾಡ್ಕೋತೀರಿ? ಕೋಪ ಮಾಡ್ಕೋಬೇಡಿ. ಇನ್ನೊಂದು 10 ನಿಮಿಷ ಮಾತಾಡ್ರಿ ಕೊಡ್ರ ನೋಡಿ. ಇನ್ನು ಬಹಳ ಮಂದಿ ಪಳ್ಳೆ ಅದ ಮಾತಾಡ್ತು, ಸ್ಪೀಡ್ನೇ ಕಡಿಮೆ ಮಾಡಿಬಿಡ್ತೀರಿ. ಆಯ್ತು, ಹಾಂ, ಚಲೋ ಮಾಡ್ರಿ. ಇವತ್ತು ಅದು ಯಾವ್ದಾರು ಸಂತೆ ಭಾಷಣ ಮಾಡೋದಾದ್ರು ಮಾಡಿ ಹೋಗ್ಬೋದು. ಅಂಕಿ ಸಂಖ್ಯೆಗಳನ್ನು ಹೇಳುವಾಗ ಅದು ದಾಖಲಾತಿ ಆಗುತ್ತೆ. ಒಂದು ಚೂರು ಹೆಚ್ಚು ಕಮ್ಮಿ ಇದ್ರೂ ನಾಳೆ ಬೆಳಿಗ್ಗೆ ಬಂದು ಹಿಡ್ಕೋತಾರೆ. ಇವನು ಯಾವನೋ ಸುಳ್ಳು ಹೇಳೋ ಇದನ್ನು ಇದರೊಳಗೆ ಬಲ್ರಿ ಅಂತೇಳಿ ಇದು ಹೇಳ್ಬಿಟ್ಟು ಹೋಗೋದಲ್ಲ ಭಾಷಣ, ಅಲ್ಲಿರುತ್ತೆ ದಾಖಲಾತಿ. ಒಂದು ಚೂರು ಒಂದು ಪೈಸದ್ದನ್ನು ತಪ್ಪು ಏನಾರು ನಾನು ಹೇಳೋ ಇದ್ರೆ ಇವನ್ನೆಲ್ಲ ಬಂದು ಇಲ್ಲಿ ರಾಂಗ್ ಮೆಸೇಜ್ ಕೊಟ್ಟವೇನೆ ಈ ದೇಶಕ್ಕೆ ಅಂತ ಹೇಳ್ತಾರೆ. ಮಾತಾಡ್ರಿ, ಮಾತಾಡ್ರಿ. ಈಗ ವಿರೋಧ ಪಕ್ಷದಿಂದ ಕೊಡಬೇಕಾಯ್ತು ಸಾಹೇಬರಿಗೆ. ರಾಜ್ಯಗಳಲ್ಲಿ ರಾಜ್ಯಗಳಿಗೆ ಹಣ ಹಂಚಿಕೆ ತೆರಿಗೆ ಹಂಚಿಕೆಗೆ ಅನ್ಯಾಯ ಆಗುತ್ತೆ ಅಂತೇಳಿ ಹಣಕಾಸಿನ ಆಯೋಗನ ರಚನೆ ಮಾಡಿದರು. ಹಣಕಾಸಿನ ಆಯೋಗವನ್ನು ರಚನೆ ಮಾಡಿದರೆ ಸಮರ್ಪಕವಾಗಿ ವಿತರಣೆ ಆಗುತ್ತೆ, ಯಾರೂ ಮೋಸ ಮಾಡೋಕ್ಕಾಗಲ್ಲ ಅಂತೇಳಿ ನಮಗೆ ಹಣಕಾಸಿನ ಆಯೋಗದ ಮುಖಾಂತರ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ತೆರಿಗೆ ಪಾಲನ್ನು ಹಂಚಲಿಕ್ಕೆ ಪ್ರಾರಂಭ ಮಾಡಿದರು. ಆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಮೊದಲು ಭಾರಿ ಚೆನ್ನಾಗಿ ಬರ್ತಾ ಇತ್ತು. ಅದು ಏನಾಯ್ತೋ ಏನೋ ಗೊತ್ತಿಲ್ಲ. ಈಗ ನಮಗೆ ಪರ್ಸೆಂಟೇಜ್ ವಾಜು ಇಡೀ ದೇಶದ ಎಲ್ಲ ಭಾಗದ ಎಲ್ಲ ರಾಜ್ಯಗಳ ವಿತರಣೆಯ ರೂಪವನ್ನು ನೋಡಿದಾಗ ನಮಗೆ ಕಡಿಮೆ 3.65 ಇಡೀ ರಾಜ್ಯದ ಇಡೀ ಪ್ರಪಂಚದಲ್ಲಿ ಇಡೀ ಇಂಡಿಯಾ ದೇಶದಲ್ಲಿ ನಮಗೆ ಲಾಸ್ಟ್. ನಾವು ಒಕ್ಕೂಟ ವ್ಯವಸ್ಥೆನಲ್ಲಿ ಇದ್ದೀವಿ, ನಮ್ಮ 4 ಲಕ್ಷ ಕೋಟಿ ತೆರಿಗೆನ ತಗತಾ ಇದ್ದಾರೆ, ಅದರ ಭಾಗದಲ್ಲಿ ಇಷ್ಟು ಪರ್ಸೆಂಟ್ ನಮಗೆ ಕೊಡಬೇಕು ಅಂತಕ್ಕಂಥ ವ್ಯವಸ್ಥೆ ಆಗಬೇಕಲ್ಲ. ಇದನ್ನು ಕೇಳಬೇಕಲ್ಲ, ಯಾರು ಕೇಳಬೇಕು? ಇಲ್ಲಿಂದ ಗೆದ್ದೋಗಿರುವಂಥ MPಗಳು MLAಗಳು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಕೊಡಿ ಅಂತೇಳಿ ಅವ್ರು ಕೇಳಬೇಕು. ಅದರ ಬಗ್ಗೆ ಚರ್ಚಿಲ್ಲ. ಆಮೇಲೆ 15ನೇ ಹಣಕಾಸಿನ ಶಿಫಾರಸಿನಂತೆ ನಮಗೆ ಈಗಲೂ 10,000 ಈ ತಿಂಗಳ ಕೊನೆ ಹೊತ್ತಿಗೆ ಕಾನೂನಾತ್ಮಕವಾಗಿ ತಜ್ಞರು ಕಂಡಿಡಿದ್ರ ಪ್ರಕಾರ 26,000 ಕೋಟಿ ಹಣ ಬರಬೇಕು. ಆ 26,000 ಕೋಟಿ ಹಣ ಇನ್ನೂ ಸತ ನಮಗೆ ಬಂದಿದ್ರೆ ಇವತ್ತು ನಮ್ಮ ರಾಜ್ಯದ ಬಕ್ಕಸ ಇನ್ನೂ ಚೆನ್ನಾಗಿರೋದು, ಇನ್ನು ಸದೃಢವಾದಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಬೋದಾಯಿತು. ಅದು ಸಾಧ್ಯ ಆಗ್ತಾ ಇಲ್ಲ. ಆಮೇಲೆ ಅವರೇ ತೀರ್ಮಾನ ಮಾಡಿದರು ನಮ್ಮ ರಾಜ್ಯಕ್ಕೆ 5,495 ಕೋಟಿ ವಿಶೇಷವಾದಂಥ ಅನುದಾನವನ್ನು ಕೊಡಬೇಕು, ಅದಕ್ಕೆ ಅನ್ಯಾಯ ಆಗಿದೆ ಅಂತಕ್ಕಂಥ ಮಾತನ್ನು ಅವ್ರದೇ ತೀರ್ಮಾನ ಮಾಡಿದರು. ತೀರ್ಮಾನ ಮಾಡಿ ಕೊಡ್ತೀವಿ ಅಂತ ಹೇಳಿ 3-4 ಸಾರಿ ತೀರ್ಮಾನ ಆಗಿ
ಇವತ್ತಿನವರೆಗೂ ಆ 5495 ಕೋಟಿನ ಸೆಂಟ್ರಲ್ ಗೌರ್ಮೆಂಟ್ ಕೊಡಕ್ಕೆ ತರಕ್ಕೆ ತಯಾರಾಗಿಲ್ಲ. ಇವ್ರನ್ನ ಈ ಸ್ನೇಹಿತರನ್ನ ಕೇಳ್ತೀನಿ, ಏನು ಮಾಡ್ತಾ ಇದ್ದೀರಿ ನೀವು? ಈ ರಾಜ್ಯಕ್ಕೆ ಬರಬೇಕಾದಂಥ ಹಣವನ್ನು ಯಾಕೆ ಆಯೋಗ ತೀರ್ಮಾನ ಮಾಡಿದ್ದನ್ನು ಯಾಕೆ ಕೊಡ್ತಾ ಇಲ್ಲ, ಯಾಕೆ ತಂದಿಲ್ಲ, ಯಾತಕ್ಕೋಸ್ಕರ ಕೊಟ್ಟಿಲ್ಲ? ಇದು ಕೊಡಬೇಕಲ್ವಾ, ನ್ಯಾಯಬದ್ಧವಾಗಿ ಕೊಡಬೇಕಲ್ವಾ? ಅವರೇ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅನ್ಯಾಯ ಆಗಿದೆ, ಗ್ಯಾಪ್ ಇದೆ, ಅವ್ರಿಗೆ ಕೊಡೋಣ ಅಂತೇಳಿ ಇಷ್ಟೆಲ್ಲ ವ್ಯವಸ್ಥೆ ಇಟ್ಕೊಂಡು ನಮಗೆ ಅನ್ಯಾಯ ಮಾಡಿದ್ದಾರೆ. ಅದಾದ ಮೇಲೆ ಮತ್ತೊಂದು ಕೆಲಸ ಮಾಡಿರೋ 15ನೇ ಹಣಕಾಸಲ್ಲಿ 3000 ಕೋಟಿ ಕೆರೆಗಳ ಅಭಿವೃದ್ಧಿಗೋಸ್ಕರ ಕೊಡ್ತೀವಿ, ಮತ್ತು ಇನ್ನು 3000 ಕೋಟಿ ನಗರಗಳ ಪೆರಿಕಲ್ ರಿಂಗ್ ರಸ್ತೆ ಅದು ಇದು ಅವಕ್ಕೆ ಎಲ್ಲ ಕೊಡ್ತೀವಿ ಅಂತೇಳಿ 6000 ಕೋಟಿ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ರು. ಅದು ಇವತ್ತಿನವರೆಗೂ ಬಂದಿಲ್ಲ. ಏನು ಮಾಡ್ತಾವ್ರೆ, 6000 ಕೋಟಿ ಹಣ ಕೊಟ್ಟಿಲ್ಲ ಇನ್ನೂ. 15 ಫೈನಾನ್ಸ್ ಆದೇಶ ತೀರ್ಮಾನ ಆಗಿರ್ತಕ್ಕಂಥದ್ದು, ಇವತ್ತಿನವರೆಗೂ ಬಂದಿಲ್ಲ. ಅದು ಏನು ಮಾಡಬೇಕು? ಆಮೇಲೆ GST, ನಾನು ಆ GST ಇಂಟ್ರೊಡ್ಯೂಸ್ ಮಾಡುವಾಗ ಅವತ್ತೇ ನಾನು ವಿರೋಧ ಮಾಡಿದೆ. GST ಸರಿಲ್ರಿ, ಹಿಂದೆ ರಾಜಮಹಾರಾಜರ ಕಾಲದಲ್ಲಿ ರಾಜರುಗಳು ಒಬ್ಬ ಸೀಮಂತ ರಾಜ ಉಳಿದಿರ್ತಕ್ಕಂಥ ರಾಜರ ಹತ್ರ ಎಲ್ಲ ಕಪ್ಪ ಕಾಣಿಕೆ ತಗೊತದಂತೆ. ಹಂಗೆ ಈ GST ನೀವ್ಯಾಕೆ ನಿಮ್ಮ ಕೈನ ಅವ್ರಿಗೆ ಕಡ್ದು ಕೊಡ್ತೀರಿ? ನಮ್ಮ ವ್ಯಾಟ್ ಏನಿದೆ ಅದೇ ಭಾಳ ಚೆನ್ನಾಗಿದೆ. ಈ GST ನಮಗೆ ಏಕರೂಪದ ತೆರಿಗೆ ಬರುತ್ತೆ ಅನ್ನೋದಾದ್ರೂ ಸೆಂಟ್ರಲ್ನವರ ಕೈಗೋಗಿ ಸಿಗಾಕಂಡ್ರೆ ಮತ್ತೆ ನಾವು ಭಿಕ್ಷುಕರು ಬೇಡದಂಗೆ ಹೋಗಿ ಬೇಡಬೇಕಾಗತ್ತೆ ಕಣ್ರಿ. ಬ್ಯಾಡ್ರಿ, GST ನಾವು ಒಪ್ಕೊಳೋದು, ನಮ್ಮ GST ನಾವು ಇಟ್ಕೊಳ್ಳೋಣ, ನಾವು ವಿರೋಧ ಮಾಡೋಣ ಅಂತ ಇದೇ ವಿಧಾನಸೌಧದಲ್ಲಿ ನಾನು ಹೇಳಿದೆ ಅವತ್ತು. ಆದರೆ ಇವತ್ತು GST ಒಪ್ಕೊಂಡು ಸೈನ್ ಹಾಕಿ GST ಅನುಷ್ಠಾನಕ್ಕೆ ಬಂದಿದೆ. GST ಅನುಷ್ಠಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಹೇಳಿದ್ರು ಅವತ್ತು ಪಾರ್ಲಿಮೆಂಟಲ್ಲಿ ಲಾಂಚ್ ಮಾಡ್ಬೇಕಾದ್ರೆ ಏನು ಹೇಳಿದರು, ಯಾವ ರಾಜ್ಯದಲ್ಲಿ GST ಪ್ರಮಾಣ ಕಡಿಮೆ ಆಗತ್ತೆ ಅವರಿಗೆ ಸತತವಾಗಿ ನಾವು ಗ್ಯಾಪನ್ನು ಆ ಸರಿಸಮಾನವಾದಂಥ ತೆರಿಗೆಯನ್ನು ತುಂಬಿಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದು ಮಾಡಿ ಇವತ್ತು 22 ಕ್ಲೋಸ್ ಅಂತೇಳಿ 22 ಕ್ಲೋಸ್ ಮಾಡಿರಲ್ಲ GST. ನಿಮ್ದು ಎಷ್ಟು ಬರುತ್ತೆ 50% ಆಫ್ ಇದು, ಅದನ್ನು ಮಾತ್ರ ನೀವು ತಗೊಳ್ಳಿ, ನಿಮ್ಗೆ ಇನ್ಯಾವುದೇ GST ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಲ್ಲ. ಈಗ GST ನಿಮಗೆ ನಾವು GST ಎತ್ತಿ 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 ಪ್ರತಿ ತಿಂಗಳು ನಾವು ದುಡ್ದು ನಿಮಗೆ 50% ಕೊಡೋದಾ? ಅದ್ರ ಬದಲು ನಿಮ್ದು ನೀವು ಎತ್ಕೇಳಿ, ನಮ್ಮನ್ನು ನಾವು ಏನಾರ ಮಾಡ್ಕೊತೀವಿ. ನಾವು ಏನಾರ ಕಾರ್ಯಕ್ರಮಗಳು ತಂದರೆ ನಮ್ಮ ರಾಜ್ಯದ ಜನತೆಗೆ ನಾವು ಬೇಡ್ತೀವಿ, ನಾವು ಹೇಳ್ತೀವಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮನ ಈ ರಾಜ್ಯಕ್ಕೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ನಾವು ಈ ಪರ್ಸೆಂಟೇಜ್ ಆಫ್ ತೆರಿಗೆನ ಹಾಕ್ತಾ ಇದ್ದೀವಿ ನಿಮ್ಮ ಮೇಲೆ, ಇಂಥ ಒಂದು ದೊಡ್ಡ ಕಾರ್ಯನ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ಕೆತೀವಿ ನಾವು. ಅದನ್ನು ಕಿತ್ಕೊಂಡ್ರಿ, ಎಕ್ಸೆಪ್ಟ್ ಎಕ್ಸೈಜು RTO ಇನ್ನೊಂದು ಎರಡು ಯಾವನೋ ಬಿಟ್ಬಿಟ್ಟು ಲ್ಯಾಂಡ್ ರಿಜಿಸ್ಟ್ರೇಷನ್ನು ಇವು ಬಿಟ್ಬಿಟ್ಟು ಬಾಕಿ ಇದೆಲ್ಲ ನೀವು ತಗೊಂಡು ಹೋದ್ರಿ, ಏನಾಯ್ತೀಗ? ನಾವು ಯಾವಕ್ಕೂ ಟ್ಯಾಕ್ಸ್ನೂ ಹಾಕೋಂಗಿಲ್ಲ, ಇವು ಮೂರ್ಕೆ ಹಾಕ್ಯಂಗೆ ಕೂತ್ಕೋಬೇಕಾಗಿದೆ. ಎಲ್ಲನೂ ನೀವು ಇಟ್ಕೊಂಡಿದ್ದೀರಿ, ನಿಮ್ಮ ಸ್ವಾಧೀನದಲ್ಲಿ ಇಟ್ಕೊಂಡಿದ್ದೀರಿ. ನಾವು ಬಂದು ನಿಮ್ಮ ಹತ್ರ, ಸ್ವಾಮಿ GST ಗ್ಯಾಪ್ ಕೊಡಿ, GST ಬಾಕಿ ಕೊಡಿ, ನಿಮಗೆ ಕೈ ಮುಗಿತೀವಿ ಅಂತೇಳಿ ದಿವಸ ನಿಮಗೆ ಪತ್ರ ಬರ್ಕೊಂಡು ಕೂತ್ಕೋಬೇಕಾ? ಇದಾ ಒಕ್ಕೂಟ ವ್ಯವಸ್ಥೆ. ಇದಕ್ಕೋಸ್ಕರ ರಾಜರುಗಳನ್ನೆಲ್ಲ ನೀವು ಗುಡ್ಡಾಕ್ಕೊಂಡು, ಸಾಮಂತ ರಾಜರುಗಳನ್ನೆಲ್ಲ ಗುಡ್ಡಾಕ್ಕೊಂಡು, ಶ್ರೀಮಂತ ರಾಜರುಗಳು ಅಟ್ಟಾಸ ಪಡ್ತಾ ಇದ್ರಲ್ಲ ಡೆಲ್ಲಿಲಿ ಕೂತ್ಕೊಂಡು. ಇದಕ್ಕೆ ನಾವು ನಿಮ್ಮ ಜೊತೆ ಸೇರ್ಬೇಕಾಯ್ತಾ GST? ನಾನು ಅವತ್ತೇ ವಿರೋಧ ಮಾಡಿದೆ, ಆದರೂ ಇಲ್ಲಿ ಪಾಸ್ ಮಾಡಿ ಕಳಿಸಿರು, GST ಜಾರಿಗೆ ಬಂತು. ಅದೇನೋ ಮೊದಲು ಭಾರಿ ಚೆನ್ನಾಗಿ ಕಾಣ್ತು, ಏಕರೂಪದ ತೆರಿಗೆ ಎಲ್ಲ ಇದು ಅಂತ. ಅದರಲ್ಲಿರೋ ದೋಖ ತಗೊಂಡು ಕೂತ್ಕೊಂಡು ಅದು ಇಟ್ಟು ಬೇಕಾದ್ರೆ ಒಂದಿನ ಚರ್ಚೆ, ಒಂದು ದಿವಸ ಎಲ್ಲ ಚರ್ಚೆ ಮಾಡೋಣ ಅದರಲ್ಲಿ ಏನಾಯಿತು GST ಅಂತ. ಅದ್ರ ಹಣೆ ಬರ ಟೋಪಿ ಹಾಕಿ ಕೂತಾರೆ ಅದಕ್ಕೆ. ಇಂಥ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕಲ್ಲ ಅಧ್ಯಕ್ಷರೇ. ಆಮೇಲೆ ಇವರು ಮಹಾಬುದ್ಧಿವಂತರು, ಸೆಸ್ಸು ಸರ್ವಿಸ್ ಚಾರ್ಜ್ 2 ಇಟ್ಕೊಂಡ್ರು, ಅದು ಮಾತ್ರ ನಮಗೆ ಕೊಡಕ್ಕಲ್ಲ, ಎಲ್ಲವಕ್ಕೂ ಹಾಕ್ಯಾರೆ, ಡೀಸೆಲ್ ಮೇಲೆ ಹಾಕ್ಯಾರೆ, ಯಾವ್ಯಾವುದ್ರ ಮೇಲೆ
ದಿನನಿತ್ಯದ ವ್ಯಾವಹಾರಿಕವಾದಂಥ ಆದಾಯದ ಮಟ್ಟ ಹೆಚ್ಚಿದೆ, ಅದೆಲ್ಲವಕ್ಕೂ ಸರ್ಚಾರ್ಜು, ಆಮೇಲೆ ಸೆಸ್ಸು ಹಾಕೊಂಬಿಟ್ಟು ಎಷ್ಟು ಡೀಸೆಲ್ನಿಂದ ಎಷ್ಟು ಸೆಸ್ ಬರ್ತಾಯಿದೆ. ನಾವು ಹಾಕೊಂಡಿದ್ದೀವಿ, ನಮ್ಮದು ಎಷ್ಟಿದೆ ಆದರೆ ಅವ್ರದ್ದು, ಅದಕ್ಕೂ ನಮ್ಮನ್ನು ಭಾಗಿದಾರರು ಮಾಡ್ಕೊಳ್ಳಿ. ಅಲ್ಲೇನು ಬರುತ್ತೆ ಅದಕ್ಕೂ ನಮ್ಮನ್ನು ಭಾಗಿದಾರರು ಮಾಡ್ಕೊಳ್ಳಿ. ಸೆಸ್ಸನ್ನು ವಿಂಗಡಣೆ ಮಾಡಿ ಸೆಸ್ಸು ಸರ್ಚಾರ್ಜ್ ಎರಡನ್ನು ಅವರೇ ಇಟ್ಕೊಂಡು ಅವರೇ ಹಣದ ಮೂಲನ ಕಂಡಿಡ್ಕೊಂಡು ಅದರಲ್ಲಿ ನಮಗೆ ಅನ್ಯಾಯ ಆಗ್ತಾಯಿದೆ, ಅದನ್ನು ಸತ್ಯ. ಇದರಿಂದ ನಮಗೆ ಈ ಸೆಸ್ಸು ಸರ್ಚಾರ್ಜ್ ಇದರಿಂದ ನಮಗೆ ಕಾನೂನಾತ್ಮಕವಾಗಿ ನಮಗೇನಾರು ಮಾನವೀಯತೆಯಿಂದ ಅವ್ರು ಕೊಡೋದಾದ್ರೆ 8,000 ಕೋಟಿ ವರ್ಷಕ್ಕೆ ಕೊಡಬೇಕಾಗುತ್ತೆ, ಅದನ್ನೂ ಕೊಡ್ತಾ ಇಲ್ಲ. ಈ ರೀತಿ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ.